ಸಮಸ್ಯೆ ಈ ತೊಡರ ಏಳೆ ಏತಿ ಇದೆ ಕೈ ತೆಗಿ ಕೈ ತೆಗಿ ಗಾಯ ಕಾಣ್ತದೆ ಇಂಜುರಿ ಇದೆ ಸರ್ ಇಲ್ಲಿಂದ ಎಲ್ಲಿವರೆಗೆ ಅಲ್ಲಿ ಈ ಕಡೆ ಕಾಲಿಗೆ ಇದೆ ಮತ್ತೆ ಕಾಲಿಗೆ ಇದೆ ಸರ್ ಸ್ಟಿಚ್ ಈ ಕಾಲ ಇದೆ ಸರಿ ಮಿಸ್ಸಸ್ ಮತ್ತೆ ಒಂದು ಮಗ ಹೋಗಿಲ್ಲ ಸರ್ ಈಗ ಅವ್ರಿಗೆ ಮೈನ್ ಆಗಿ ಸರ್ ಊಟಕ್ಕೆ ವ್ಯವಸ್ಥೆ ಮಾಡಿ ಕೊಡ್ಬೇಕು ಸರ್ ಈಗ ಅವ್ರ ಹತ್ರ ಅಕಸ್ಮಾತ್ ಒಂದು ರೂಪಾಯಿ ದುಡ್ಡಿಲ್ಲ ಅಂತ ಪರಿಸ್ಥಿತಿ ಬಂದಿದ್ದಾರೆ ಸರ್ ಅದೇ ಗಾಡಿಗೆ ಹೇಳ್ತೀನಿ ಸರ್ ಅಲ್ಲಿ ಗಾಡಿ ಬರ್ತದೆ ಸರ್ ನಮ್ದು ಎಲ್ಲಿಗೆ ಅಲ್ಲಿಗೆ ಚೆನ್ನಂಗಿ ಬರ್ತಾರೆ ಚೆನ್ನಂಗಿಯಲ್ಲಿ ಇದ್ದಾರೆ ಸರ್ ಅವರು ಅಲ್ಲಿಂದ ಕಳಿಸ್ತೀನಿ ಸರ್ ಅವರು ಅವ್ರನ್ನ ಕರೆಸ್ಬಿಡಿ ಇಲ್ಲಿಗೆ ಯಾಕಂದ್ರೆ ಇವರು ಪಾಪ ಬರೀ ಮಟ್ಟಿಗೆ ಹಂಗೆ ಹೋದ್ರೆ ಅಲ್ಲಿ ಅದೇ ಸರ್ ದೊಡ್ಡ ಜಗತ್ತಿಗೆ ಅಲ್ಲಿ ಬೇಕಾಗ್ತಾರೆ ದಯವಿಟ್ಟು ಇಲ್ಲೆಲ್ಲ ಟೂರ್ನಿ ಇಲ್ಲಿಂದ ಜೊತೆಗೆ ಯಾಕಂದ್ರೆ ಅವರು ಹೋಗೋದು ಇಲ್ಲಿ ಬರೋದು ಅಲ್ಲಿ ಕೋಆರ್ಡಿನೇಷನ್ ಪ್ರಾಬ್ಲಮ್ ಓಕೆ ಸರ್ ದಯವಿಟ್ಟು ಇಲ್ಲಿಗೆ ಸರ್ ಈಗ ಇವರಿಗೆ ಅಂತೂ ಹಾಸ್ಪಿಟ್ಲ್ ನೀವು ಟೌನಲ್ಲಿ ಓಡಾಡೋದು ಅಭ್ಯಾಸನೇ ಸರ್ ಏನಿದ್ರು ಅಂಗಡಿ ಮನೆ ಅದೇ ರೀತಿಯಿಂದ ಅವರಿಗೆ ಕನ್ಫರ್ಮ್ ಓಕೆ ಬೆಂಗಳೂರಿಗೆ ಒಳ್ಳೆ ಕಲೆ ಸರ್ ಮಾತಾಡ್ತೀವಿ
ನಮ್ಮ ಮನೆಯವರಿಗೆ ಅಂಗಡಿಗೆ ಮಗುಗೆ ಹಾಲು ತಕೋಬರಕ್ಕೆ ಸಾಮಾನು ತಕೋಬರಕ್ಕೆ ಹೋಯ್ತಾ ಇದ್ರು. ಚಿಕ್ಕರಸ್ಮಿ ಹತ್ರಲ್ಲಿ ಕಾಟಿ ಬುದ್ಧಿ ಬಿಟ್ಟು ಸುಮಾರು ಏಟ್ ಆಗುಂಟು, ಗಾಯ ಸುಮಾರು ಆಗುಂಟು. ಆಯ್ತು ಸರ್, ಆಯ್ತು ಸರ್, ಆಯ್ತು ಸರ್. ಅವ್ರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ ಈ ಕಡೆ ಹೆಂಗೆ ಇರ್ತಾರೆ. ಅವ್ರ ಕುಟುಂಬದಲ್ಲಿ ಸದಸ್ಯರ ಜೊತೆ, ಅವ್ರ ಮನೆಯವ್ರ ಜೊತೆ ಕೂಡ ಮಾತಾಡಿದ್ದಾರೆ. ಈಗ ಮಡಿಕೇರಿ ಹಾಸ್ಪಿಟ್ಲ್ ಅವರು ಎ ಸಿ ಎಫ್ ಮಾತಾಡ್ತಾರೆ, ಮಡಿಕೇರಿ ಹಾಸ್ಪಿಟ್ಲ್ ಕೂಡ ಮಾತಾಡ್ತಾರೆ. ಈಗ ರಾತ್ರಿ ನೀವು ಯಾರು ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರನ್ನ ಕಳಿಸ್ತೀರಿ, ಅವ್ರು ರಾತ್ರಿ ಇಡಬೇಕಾಗ್ತದೆ. ಆಮೇಲೆ ಬೆಳಗ್ಗೆ ನೀವು ಯಾರಾದರೂ ಜವಾಬ್ದಾರಿ ಇರೋರು ಟೇಕ್ ಓವರ್ ಮಾಡಬೇಕಾಗ್ತದೆ. ಅಲ್ಲಿ ಅವರು ಇರೋ ರಾತ್ರಿಯಲ್ಲಿ ಇರಬೇಡ ಸರ್, ಅಡ್ಮಿಷನ್ ಪ್ರೋಸೆಸ್ ಮುಗಿಸಿ ಹೋಗಲಿ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಚೆನ್ನೈನಕೋಟೆ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಚಿಕ್ಕರೇಷ್ಮೆ ಹಾಡಿಲಿ 56 ವರ್ಷದ ಭೋಜ ಅಂತಕ್ಕಂಥ ಶ್ರಮಜೀವಿಯವರು ಮನೆಯಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಕಾಡು ಕೋಣ ಅವರ ಮೇಲೆ ದಾಳಿ ಮಾಡಿ ತೀವ್ರವಾಗಿ ಅವರ ಕಾಲಿಗೆ ಪೆಟ್ಟಾಗಿದೆ, ಮತ್ತು ಕೈ ಭಾಗದಲ್ಲೂ ಕೂಡ ಅವರಿಗೆ ಪೆಟ್ಟಾಗಿದೆ. ಪಾಲಿಬೆಟ್ಟ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಈಗ ಅವ್ರನ್ನ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ಕಳಿಸ್ಕೊಡಲಾಗಿದೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಎ.ಎಸ್ ಪೊನ್ನಣ್ಣನ್ ಅವರು ಏನು ಬೆಂಗಳೂರಿನಲ್ಲಿ ಅಧಿವೇಶನದಲ್ಲಿದ್ದಾರೆ, ಅವರು ದೂರವಾಣಿ ಮುಖಾಂತರ ಈಗ ಕುಟುಂಬದ ಸದಸ್ಯರ ಜೊತೆ ಅವರ ಧರ್ಮಪತ್ನಿ ಜೊತೆ ಮಾತನಾಡಿ ಧೈರ್ಯ ತುಂಬಿ ಆಸ್ಪತ್ರೆಗೆ ಉತ್ತಮವಾದಂತಹ ಚಿಕಿತ್ಸೆ ಕೊಡಬೇಕು ಅಂತಕ್ಕಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಮತ್ತು ಅರಣ್ಯ ಇಲಾಖೆಗೆ ನಾಳೆನೇ ಕಾರ್ಯಾಚರಣೆ ಮಾಡಿ ಕಾಡು ಕೋಣವನ್ನು ಮತ್ತು ಅಲ್ಲಿ ಇರ್ತಕ್ಕಂಥ ಆನೆಗಳನ್ನ ಏನು ಅಲ್ಲಿ ಭಯದ ವಾತಾವರಣದಲ್ಲೇ ಜನ ಹೋದ 20-25 ವರ್ಷದಿಂದ ಬದುಕ್ತಾ ಇದ್ದಾರೆ, ಅದನ್ನು ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸರ್, ನನ್ನ ಹೆಸರು ಸಿದ್ದಪ್ಪ ಪಿಕೆ, ಚಿಕ್ಕರೇಷ್ಮೆ ಗಿರಿಜನಹಳ್ಳಿ ಮತ್ತು ಲ್ಯಾಂಪ್ ಸಹಕಾರ ಸಂಘದ ಸದಸ್ಯ ಹಾಗೂ ವಲಯ ವಿರಾಜಪೇಟೆ ತಾಲೂಕು ಎಸ್ ಟಿ ಘಟಕದ ಅಧ್ಯಕ್ಷ. ಸಹ ನಮ್ಮ ಚೆನ್ನಾಗಿ ಭಾಗದಲ್ಲಿ ಇದು 2ನೇ ಕಾಡು ಕೋಣದ ದಾಳಿ. ಚಿಕ್ಕರೇಷ್ಮೆ ಅಡಿಯಲ್ಲಿ ಇರುವಂಥ ಭೋಜ ಜೇನುಕೃಪರ ಭೋಜನವರು ಇವತ್ತು ಮಧ್ಯಾಹ್ನ ಮನೆಯಿಂದ ಅಂಗಡಿಗೆ ಬರುವಾಗ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಸೇತುವೆ ಇದೆ, ಆ ಸೇತುವೆಯಲ್ಲಿ ಕಾಡು ಕೋಣ ಅಟ್ಯಾಕ್ ಆಗಿದೆ. ಇದು ನಮ್ಮ ಆ ಭಾಗದಲ್ಲಿ ನಿರಂತರವಾಗಿ ನಡೀತಾ ಇದೆ ಈ ಕಾಡು ಕೋಣ ಮತ್ತು ಕಾಡಾನೆಗಳ ದಾಳಿ. ನಾನು ಇವತ್ತು ಸಹ ಇವತ್ತು ಅರಣ್ಯ ಇಲಾಖೆ ಅವರಿಗೆ ಮನವಿ ಮಾಡಿಕೊಂಡೆ. ಚೆನ್ನಂಗಿ ಶಾಲೆಯ ಬಳಿ ಸಣ್ಣ 7ರಿಂದ 1ನೇ ತರಗತಿಯಿಂದ 7ನೇ ತರಗತಿ ಮಕ್ಕಳಿದ್ದಾರೆ. ಆನೆ ಯಾವ ಟೈಮಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ. 3 ದಿನ ಆಯಿತು, ನಾನು ನನ್ನ ಮಕ್ಕಳನ್ನ 9 ಗಂಟೆಗೆ ತಗೊಂಡು ಸ್ಕೂಲಿಗೆ ಬಿಟ್ಟು ವಾಪಸ್ ಬರೋತ್ತಿಗೆ ಅದೇ ದಾರಿಲಿ ಆನೆ ಬಂತು. ಅದನ್ನು ಅರಣ್ಯ ಇಲಾಖೆಯವರು ಆ ಸ್ಕೂಲ್ ಹತ್ರ ಒಂದು 8 ಗಂಟೆಯಿಂದ 10 ಗಂಟೆವರೆಗೆ ಅರಣ್ಯ ರಕ್ಷಕರನ್ನು ಅಲ್ಲಿ ನಿಯೋಜನೆ ಮಾಡಬೇಕು. ಮತ್ತು ನಮ್ಮ ಆಡಿಯ ಸುತ್ತ ಸೋಲಾರ್ ಬೇಲಿ ಅಥವಾ ರೈಲ್ವೆ ಕಂಬಿಗಳನ್ನು, ಈಗ ರೈಲ್ವೆ ಕಂಬಿಗಳನ್ನ ಬರೀ ಸಾವುಕರುಗಳ ಮಾಲೀಕರದ ಬೌಂಡ್ರಿಗಳಲ್ಲಿ ಹಾಕ್ತಾಯಿದ್ದಾರೆ, ಅದನ್ನು ನಿಲ್ಲಿಸಿ. ನಮಗೀಗ ಅರಣ್ಯ ಹಕ್ಕು ಪತ್ರ ಸಹ ಕೊಟ್ಟಿದ್ದಾರೆ, ಆ ಅರಣ್ಯ ಹಕ್ಕು ಪತ್ರ ಎಲ್ಲೆಲ್ಲ ಕೊಟ್ಟಿದ್ದಾರೆ ಅದನ್ನು ಕವರ್ ಮಾಡಿಸಿ ಹಾಕಿದ್ರೆ ಈ ಕಡೆ ಮಾಲೀಕರಿಗೂ ತೊಂದರೆ ಆಗೋದಿಲ್ಲ, ನಮಗೂ ತೊಂದರೆ ಆಗೋದಿಲ್ಲ. ದಯವಿಟ್ಟು ನಾನು ಶಾಸಕರಲ್ಲಿ ಮತ್ತು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೇನೆ, ಇದೊಂದು ಕೆಲಸನ ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಒತ್ತಾಯ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.